ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ರಾಜ್ಯ ಮಟ್ಟದ 17 ವರ್ಷದ ಒಳಗಿನ ಬಾಲಕ ಬಾಲಕಿಯರಿಗೆ ಈ ಅಥ್ಲೆಟಿಕ್ ಕೂಟವನ್ನ ಏರ್ಪಡಿಸಿದ್ದೇವೆ. ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ಈ ಒಂದು ಕಲರ್ಫುಲ್ ಇವೆಂಟ್ ಅನ್ನ ನೋಡ್ತಾ ಇದ್ರೆ ತುಂಬಾ ಸಂತೋಷ ಇದೆ. ಈ ಸಂದರ್ಭದಲ್ಲಿ ಈ ಸಮಾರಂಭದಲ್ಲಿ ಹಾಜರಿರುವಂತಹ ನಮ್ಮ ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಬಸವರಾಜ ಹೊರಟ್ಟಿ ಸಾಹೇಬ್ರೆ, ಹಾಗೆ ಜಿಲ್ಲೆಯ ರಕ್ಷಣಾಧಿಕಾರಿಗಳಾದ ಸಾಹೇಬ್ರೆ, ಹಾಗೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರೇ, ಹಾಗೂ ನೆಚ್ಚಿನ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಕ್ರೀಡಾಪಟುಗಳೇ, ಹಾಗೂ ಎಸ್ಪೆಷಲಿ ಅವರನ್ನ ಕರೆತಂದಿರುವಂತಹ ಮ್ಯಾನೇಜ್ಮೆಂಟ್, ಏನು ತೀರ್ಪುಗಾರರಿರ್ಬೋದು ಅಥವಾ ವ್ಯವಸ್ಥಾಪಕರಿರ್ಬೋದು, ನೀವೆಲ್ಲ ಇವತ್ತು ಕೋಲಾರ ಜಿಲ್ಲೆಗೆ ಬಂದಿದ್ದೀರ. ಮೊದಲು ನನಗೆ DDP ಅವರು ಬಂದು ನಮಗೆ ಈ ರೀತಿ ರಾಜ್ಯ ಮಟ್ಟದ ಒಂದು ಈವೆಂಟ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ನಾವು ತೆಗೊಳ್ಳೋದು ಹೇಳೋ ಅನ್ನೋ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ರು. ನಮಗೆ ತುಂಬ ಸಂತೋಷ ಆಯಿತು. ಇಲ್ಲ ಮಾಡೋಣ, ನಾವು ಯಶಸ್ವಿಯಾಗಿ ಮಾಡೋಣ. ನಮಗೆ ಇದೊಂದು ಹೆಮ್ಮೆ. ನಮ್ಮ ಕೋಲಾರ ಜಿಲ್ಲೆಗೆ ಒಂದು ರಾಜ್ಯ ಮಟ್ಟದ ಈವೆಂಟ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು 35 ಶೈಕ್ಷಣಿಕ ಜಿಲ್ಲೆಯ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದಾರೆ. ಅದೇ ರೀತಿ ಸುಮಾರು 3,850 ವಿದ್ಯಾರ್ಥಿಗಳು ಇವತ್ತು ಈ ಕೋಲಾರ ಜಿಲ್ಲೆಗೆ ಆಗಮಿಸಿದ್ದಾರೆ. ಯಾವುದೇ ರೀತಿಯಾದಂತಹ ಒಂದು ಆತಂಕ ಬೇಡ. ನಾವು ಇವತ್ತು ನಿಮಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನೀವು ನಮ್ಮ ಅತಿಥಿಗಳು, ನೀವು ಯಶಸ್ವಿಯಾಗಿ ಸಂತೋಷದಿಂದ ಕ್ರೀಡೆಯಲ್ಲಿ ಭಾಗವಹಿಸಿ ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ ಅಂತ ಏನಿರ್ತಾರೆ ಅದನ್ನ ಪ್ರದರ್ಶಿಸಬೇಕು. ಮಾನ್ಯ ಸಭಾಪತಿಗಳು ಹೇಳ್ತಾ ಇದ್ರು, ಎಲ್ಲರೂ ಫಸ್ಟ್ ಪ್ರೈಸ್ ಎಲ್ಲರೂ ಗೆಲ್ಲೋದಕ್ಕಾಗೋದಿಲ್ಲ, ಒಬ್ರು ಗೆದ್ರೆ ಇನ್ನೊಬ್ರು ಸೋಲ್ತಾರೆ. ಇಂಥ ಸಂದರ್ಭದಲ್ಲಿ ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ ಏನಿದೆ ಅದು ಇಂಪಾರ್ಟೆಂಟು. ನಾವು ಕ್ರೀಡಾ ಮನೋಭಾವವನ್ನು ತೋರಬೇಕು. ಈ ಒಂದು ಕ್ರೀಡಾ ಮನೋಭಾವವನ್ನು ತೋರಿ ನಮ್ಮ ನಿಮ್ಮ ನಿಮ್ಮ ಪ್ರತಿಭೆಗಳನ್ನು ಹೊರಹೊಮ್ಮಿ ನಾವು ರಾಜ್ಯದಲ್ಲಿ ನಿಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಬೇಕು. ಕೋಲಾರ ಜಿಲ್ಲೆಗೆ ಬಂದಿದ್ದೀರಾ, ನಾವು ನಿಮಗೆ ಅತಿಥಿಗಳಾಗಿ ಸ್ವಾಗತಿಸಿದ್ದೇವೆ. ಜೊತೆಗೆ ನಿಮಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿದ್ದೇವೆ. ಏನೇ ಸಮಸ್ಯೆ ಇದ್ರೆ ನಮ್ಮ ವ್ಯವಸ್ಥಾಪಕರಿದ್ದಾರೆ, ನಮ್ಮ DDP ಅವರಿದ್ದಾರೆ, ಅದರಲ್ಲಿ ನಮ್ಮ ರಾಜೇಂದ್ರವರು ಬಂದಿದ್ದಾರೆ, ಅವರು ಸಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ತಯಾರಿದ್ದಾರೆ. ಆದ್ರಿಂದ ನೀವುಗಳೆಲ್ಲ ಸಂತೋಷದಿಂದ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈ 3 ದಿನಗಳ ಕಾಲ ಇದ್ದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನೀವು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು. ಜೊತೆಗೆ ಈ ಕ್ರೀಡಾಕೂಟ ಮುಗಿದ ನಂತರ ನಮ್ಮ ಕೋಲಾರ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳಿದ್ದಾವೆ, ಅವುಗಳೆಲ್ಲ ವಿಸಿಟ್ ಮಾಡಿ. ಯಾಕಂದ್ರೆ ಇಡೀ ರಾಜ್ಯದ 35 ಜಿಲ್ಲೆಗಳಿಂದ ಬಂದಿದ್ದೀರಾ. ಸೊ ಇದು ನಿಮಗೆ ಒಂದು ಒಳ್ಳೆಯ ಅವಕಾಶ. ನೀವು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನ ಗೆದ್ದು ಯಶಸ್ವಿಗೊಳಿಸಿ ಅಂತ ಹೇಳಿ ಇವತ್ತು ಕರೆದು ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ಮಾತನಾಡುತ್ತೇನೆ. ಥ್ಯಾಂಕ್ ಯು.